ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಬಿರಿಯಾನಿನ ಹೇಗೆ ಚಿಕನ್ ಪಲಾವ್ ರೀತಿಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಈ ರೆಸಿಪಿ ನೋಡೋಕ್ಕೂ ಮುಂಚೆ ಯಾರಾದರೂ ನಾನು ವೀಡಿಯೋನ ಲೈಕ್ ಮಾಡದೆ ನೋಡ್ತಿದ್ರೆ ಲೈಕ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಗ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಬನ್ನಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಕೊಯ್ನೂರು ಬಿರಿಯಾನಿ ಕಿಟ್ಟದು ಲಕ್ನೌದು ತೊಗೊಂಡಿದ್ದೀನಿ ಅದರಲ್ಲಿ ಹೈದ್ರಾಬಾದ್ ಸಿಡ್ನಿ ಕೋಲ್ಕತ್ತಾ ಈ ಮೂರು ಫ್ಲೇವರಲ್ಲಿ ಬರುತ್ತೆ ನೀವು ಯಾವ್ದು ಬೇಕಾದರೂ ತೊಗೊಬೋದು ಇದು ತುಂಬ ಈಸಿ ರೆಸಿಪಿ ಫ್ರೆಂಡ್ಸ್ ಇಲ್ಲಿ ಮೂರು ಸ್ಟೆಪ್ಪಲ್ಲಿ ಕೊಟ್ಟಿರ್ತಾರೆ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು ಈ ಕಿಟ್ಟಲ್ಲಿ ರೈಸು ಮತ್ತು ಗ್ರೇವಿ ಹಾಗೆ ಈ ಚಕ್ಕೆ ಲವಂಗದ್ದು ಕಿಟ್ಟಿರುತ್ತೆ ಇದರಲ್ಲಿ ನೀವು ನೋಡಿ ಫಸ್ಟು ಅನ್ನನ ಬಾಯ್ಲ್ ಮಾಡ್ಕೊಬೇಕು ಒಂದು ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಬಾಯ್ಲ್ ಮಾಡ್ಕೊಂಡು ಈ ಮಸಾಲ ಏನಿದೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಹಾಗೆ ಅದನ್ನು ಲೇಯರ್ ಆಗಿ ಹಾಕೊಂಡು ಬಂದರೆ ಆಯಿತು ಅಷ್ಟೇ ಫ್ರೆಂಡ್ಸ್ ಅವಾಗ ದಮ್ ಬಿರಿಯಾನಿ ಆಗುತ್ತೆ ಈಗ ನಾನು ಇದನ್ನು ಪಲಾವ್ ರೀತಿಲಿ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾವೇ ಮನೆಯಲ್ಲಿ ಮಸಾಲಾನ ರೆಡಿ ಮಾಡಿಕೊಂಡು ಹೇಗೆ ದಮ್ ಬಿರಿಯಾನಿನ ಮಾಡ್ಬೋದು ಅಂತ ಹೇಳಿ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡ್ಕೊಳ್ಳಿ ಈಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚಿಕನ್ನ ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಹಾಗೆ ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳೋಣ ಇಲ್ಲಿ ಆ ಗ್ರೇವಿಲಿ ಏನಿದೆ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡಿಕೊಂಡೆ ನೀವು ಸ್ವಲ್ಪ ಖಾರ ಜಾಸ್ತಿತ್ತು ತಿನ್ನೋರಾದರೆ ಇನ್ನೂ ಜಾಸ್ತಿ ಹಾಕೊಬೋದು ಹಾಗೆ ಈಗ ನಾನು ಮೊಸರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆಯಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ ಈಗ ಚಿಕನ್ ಮ್ಯಾರಿನೇಟ್ ಆಗ್ತಾ ಇರಲಿ ಅಷ್ಟರಲ್ಲಿ ಈಗ ಅಕ್ಕಿನ ನೆನೆಯೋಕ್ಕೆ ಹಾಕ್ಬಿಡೋಣ ಫ್ರೆಂಡ್ಸ್ ಸುಮತಿ ಕಿಟ್ಟಲ್ಲಿ ಏನಿದೆ ಇನ್ನೂರೈವತ್ತು ಗ್ರಾಮ್ ಅಕ್ಕಿ ಇರುತ್ತೆ ಇದಕ್ಕೆ ನಾನು ಮನೇಲಿ ಯೂಸ್ ಮಾಡುವಂಥ ಸೋನಾ ಮಸೂರಿ ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಚಿಕನಿಗೆ ಕಾಲು ಕೆ ಜಿ ಅಕ್ಕಿ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕೆ ನಾನು ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತೀನಿ ಯಾವಾಗಲೂ ಈ ಅಕ್ಕಿ ಟೆನ್ ಮಿನಿಟ್ಸ್ ನೆಂದರೆ ಸಾಕು ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಹಾಗೆ ಮತ್ತೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂತ ಇದ್ದೀನಿ ನಮ್ಮ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಕಿಟ್ ಒಳಗಡೆ ಇರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದನ್ನು ನಾನೀಗ ಆಯಿಲ್ಗೆ ಹಾಕೊತಾ ಇದ್ದೀನಿ ಆದರೂ ಜಾಸ್ತಿ ಸ್ಪೈಸಸ್ ಬೇಕು ಅಂತ ಅಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ಟಾರ್ ಹೂ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಈ ಬಿರಿಯಾನಿನ ಬ್ಯಾಚುಲರ್ಸ್ ಆಗಿರ್ಬೋದು ಬಿಗಿನರ್ಸ್ ಆಗಿರ್ಬೋದು ತುಂಬ ಈಸಿಲಿ ಮಾಡ್ಬೋದು ಹಾಗೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಆನಿಯನ್ನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಆನಿಯನ್ ಏನಿದೆ ಅದರಲ್ಲಿ ಆಪ್ಷನಲ್ಲು ಹಾಕೋಕ್ಕೇನು ಹೇಳಿರಲಿಲ್ಲ ಜಸ್ಟ್ ನಾನು ಹಾಕ್ಕೊತಾ ಇದ್ದೀನಿ ನೀವು ದಮ್ ಬಿರಿಯಾನಿ ಮಾಡೋದಾದರೆ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿ ಹಾಗೆ ಇದು ಮೆಂತೆ ಸೊಪ್ಪು ಏನಿದೆ ಇದು ಆಪ್ಷನಲ್ ಮೆಂತೆ ಸೊಪ್ಪು ಎಲ್ಲ ನಾನು ಫ್ಲೇವರ್ಗೋಸ್ಕರ ಹಾಕೊಂಡ್ತಾ ಇದ್ದೀನಿ ಹಾಕೊಂಡು ಇದನ್ನ ಆಯಿಲ್ ಅಲ್ಲೇ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಮಿಕ್ಸ್ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಈ ಬಿರಿಯಾನಿ ಮಿಕ್ಸ್ ಏನಿದೆ ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಬಿರಿಯಾನಿ ಮಿಕ್ಸ್ ಹಾಕ್ಬಿಟ್ಟು ನೀವು ಬಿರಿಯಾನಿ ಮಾಡಿದ್ರೆ ತುಂಬ ಅಂತ ಇರುತ್ತೆ ಮನೆ ತುಂಬ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದು ಟೊಮೊಟೊನ ನಾಲ್ಕು ಹೋಳಾಗಿ ಮಾಡಿ ಇದಕ್ಕೆ ಮಿಕ್ಸ್ ಆಗಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಈಗ ಇದು ಫ್ರೈ ಆಗಿದೆ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಮಸಾಲ ಫ್ರೈ ಆದಮೇಲೆ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನ ಹಾಕ್ಕೊಳ್ಳೋಣ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಮ್ಯಾರಿನೇಟ್ ಮಾಡಿರೋದ್ರಿಂದ ಇದು ಬೇಗ ಬೆಂದುಬಿಡುತ್ತೆ ಅಕ್ಕಿನ ನೆನ್ಸಿಟ್ಟಿರೋದ್ರಿಂದ ನಾವು ಒಂದು ಎರಡು ಆಗಿ ಕುಕ್ ಮಾಡಿದ್ರೆ ಸಾಕು ಹಾಗಾಗಿ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಹಾಗೆ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಕ್ಕೆ ಬಿಟ್ಟಿದ್ದೆ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಆದಮೇಲೆ ನೆನ್ಸಿಟ್ಟಿರೋ ಅಕ್ಕಿ ಏನಿದೆ ಅದನ್ನು ಇದ್ದೀನಿ ಫ್ರೆಂಡ್ಸ್ ಅಕ್ಕಿನ ನೀವು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇಲ್ಲ ಅಂದರೆ ಅದು ಏನಿದೆ ಎಲ್ಲ ಮುದ್ದೆ ಆಗಿಬಿಡುತ್ತೆ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ನೋಡಿಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಈಗ ಎರಡು ವಿಷಲ್ ಕೂಗಾಗಿದೆ ಈಗ ಕೂಲಾಗಿತ್ತು ಕೂಲಾದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ಸೇಮ್ ಟು ಸೇಮ್ ಹೋಟೆಲಲ್ಲಿ ಪಲಾವ್ ಚಿಕನ್ ಪಲಾವ್ ಯಾವ ಥರ ತಿಂತೀರೋ ಅದೇ ಥರ ಇರುತ್ತೆ ನೀವು ಚಿಕನ್ ಪಲಾವ್ ರೀತಿನೇ ಅನ್ಬೋದು ಚಿಕನ್ ಬಿರಿಯಾನಿ ಆದರೂ ಅನ್ಬೋದು ಇದು ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿರೋ ರೆಸಿಪಿ ನೀವು ಇದನ್ನೇ ಅನ್ನ ಬೇರೆ ಸಪ್ರೇಟಾಗಿ ಮಾಡಿಕೊಂಡು ಗ್ರೇವಿ ಮತ್ತು ಚಿಕ್ ಗ್ರೇವಿಗೆ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಸಪ್ರೇಟ್ ಮಾಡಿ ಲೇಯರ್ ಲೇಯರ್ ಮಾಡಿ ಹತ್ತು ನಿಮಿಷ ದಮ್ ಕಟ್ಟಿ ಮಾಡೋದ್ರಿಂದ ಅದು ದಮ್ ಬಿರಿಯಾನಿ ಆಗುತ್ತೆ ದಮ್ ಬಿರಿಯಾನಿ ಮಾಡೋಕ್ಕೋದ್ರೆ ಅದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಗುತ್ತೆ ಬಟ್ ಇದರಲ್ಲಿ ಪ್ರೊಸೀಜರ್ ಕಮ್ಮಿ ಆಗುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದು ಬ್ಯಾಚುಲರ್ಸ್ಗೆ ಹಾಗೆ ಬಿಗಿನರ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಯಾರಾದರೂ ಲೈಕ್ ಮಾಡದೆ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್